ಕಲಬುರಗಿ ಹನಿ ಟ್ರಾಪ್ ಮತ್ತು ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ಆರೋಪಿಯನ್ನ ಬಂಧನಕ್ಕೆ ಒಳಪಡಿಸಲಾಗಿದೆ ಹನಿ ಟ್ರಾಪ್ ಪ್ರಕರಣದ ಪ್ರಮುಖ ಆರೋಪಿಯ ಬಂಧನ ಆಗಿದೆ ಪ್ರಭು ಹಿರೇಮಠ ಅವನನ್ನ ಬಂಧನಕ್ಕೆ ಒಳಪಡಿಸಿದ್ದಾರೆ ಸ್ಟೇಷನ್ ಬಜಾರ್ನ ಪೊಲೀಸರು ಅಜ್ಞಾತ ಸ್ಥಳದಿಂದ ವಿಡಿಯೋ ಬಿಡುಗಡೆ ಮಾಡಿದ್ದ ಅಂದ್ರೆ ಪ್ರಭು ಹಿರೇಮಠ ಅಜ್ಞಾತ ಸ್ಥಳದಿಂದ ವಿಡಿಯೋವನ್ನ ರಿಲೀಸ್ ಮಾಡಿರ್ತಾನೆ ಲಕ್ಷ ಲಕ್ಷ ವಸೂಲಿ ಬಗ್ಗೆ ಬಾಯಿ ಬಿಟ್ಟಿದ್ದ ಆರೋಪಿ ಪ್ರಭು ಹಿರೇಮಠ ಸದ್ಯ ಈತನನ್ನ ಸ್ಟೇಷನ್ ಬಜಾರ್ ಪೊಲೀಸರು ಬಂಧನಕ್ಕೆ ಒಳಪಡಿಸಿದ್ದಾರೆ ಕಲಬುರಗಿಯಲ್ಲಿ ಹನಿ ಟ್ರಾಪ್ ಮತ್ತು ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ಆರೋಪಿ ಪ್ರಭುನನ್ನ ಸದ್ಯ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಅಜ್ಞಾತ ಸ್ಥಳದಿಂದ ಈತ ವಿಡಿಯೋವನ್ನ ಬಿಡುಗಡೆ ಮಾಡಿರ್ತಾನೆ ಪೊಲೀಸರು ಈತನ ಜಾಡು ಹಿಡಿದು ಹೊರಟಿರ್ತಾರೆ ಸದ್ಯ ಆತನನ್ನ ಬಂಧನಕ್ಕೆ ಒಳಪಡಿಸುವಲ್ಲಿ ಸ್ಟೇಷನ್ ಬಜಾರ್ ಪೊಲೀಸರು ಯಶಸ್ವಿಯಾಗಿದ್ದಾರೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಪ್ರವೀಣ್ ರೆಡ್ಡಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ಪ್ರವೀಣ್ ರೆಡ್ಡಿ ಈಗ ಈ ಪ್ರಭು ಹಿರೇಮಠನನ್ನ ಕೆಡ್ಡಾಗೆ ಕೆಡವಿದ್ದು ಹೇಗೆ ಅರ್ಪಿತಾ ಕಲಬುರಗಿಯಲ್ಲಿ ನಡೆದಂತಹ ಈ ಒಂದು ಹನಿ ಟ್ರ್ಯಾಪ್ ಪ್ರಕರಣದ ಪ್ರಮುಖ ಆರೋಪಿಯಾಗಿದ್ದು ಪ್ರಭು ಎನ್ ಸ್ವಾಮಿ ಅನಿಸ್ತಾನೆ ಈತ ಅಪ್ಕೊಂಡ್ ಆಗಿದ್ದ ಸದ್ಯ ಏನಂದ್ರೆ ಕಲಬುರಗಿಯ ಸ್ಟೇಷನ್ ಬಜಾರ್ ಪೊಲೀಸ್ ಠಾಣೆಯಲ್ಲಿ ಯಾರು ಈ ಹಿಂದೆ ಹನಿ ಟ್ರ್ಯಾಪ್ನಲ್ಲಿ ಭಾಗಿಯಾಗಿದ್ರು ಆ ಒಂದು ಯುವತಿಯರಿಗೆ ರಾಜು ಲಿಂಟಿ ಹಾಗೂ ಪ್ರಭು ಸ್ವಾಮಿ ಇಬ್ರು ಕೂಡಿ ಬಲವಂತದಿಂದ ಅವರ ಮೇಲೆ ಅತ್ಯಾಚಾರ ಮಾಡಿರುವ ಹಿನ್ನೆಲೆಯಲ್ಲಿ ಸ್ಟೇಷನ್ ಬಜಾರ್ ಪೊಲೀಸ್ ಠಾಣೆಯಲ್ಲಿ ಅತ್ಯಾಚಾರ ಪ್ರಕರಣ ದಾಖಲಾಗಿತ್ತು ನಿನ್ನೆ ರಾಜು ಲಿಂಕ್ಟಿಯನ್ನು ಈಗಾಗಲೇ ಕಲಬುರಗಿಯ ಪೊಲೀಸರು ಬಂಧನ ಮಾಡಿ ಅದರನ್ನು ಜೆ ಸಿ ಮಾಡಿದ್ದಾರೆ ಅದಾದ ಬಳಿಕ ಇನ್ನೋರ್ವ ಪ್ರಮುಖ ಆರೋಪಿ ಪ್ರಭು ಸ್ವಾಮಿ ತಲೆ ಮರೆಸಿಕೊಂಡಿದ್ದ ಸೊ ಇವತ್ತು ಬೆಳಗ್ಗೆ ಒಂದು ವಿಡಿಯೋ ಮೂಲಕ ಏನಂತಂದ್ರೆ ಯಾವ ರೀತಿಯಾಗಿ ಹಣದ ಡೀಲ್ ಆಗಿತ್ತು ಡೀಲ್ ಆದ ಬಳಿಕ ಯಾವ ಆ ಬಂದಂತಹ ಹನಿ ಟ್ರಾಪ್ ನ ಹಣವನ್ನು ಯಾರಿಗೆ ಎಲ್ಲ ಹಂಚಲಾಗಿತ್ತು ಎಂಬುದರ ಬಗ್ಗೆ ಒಂದು ವಿಡಿಯೋ ಮೂಲಕ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಸೊ ಅದಾದ ಬಳಿಕ ಮತ್ತಷ್ಟು ಅಲರ್ಟ್ ಆದಂತಹ ಕಲಬುರಗಿಯ ಸ್ಟೇಷನ್ ಬಜಾರ್ ಪೊಲೀಸರು ಪ್ರಭು ಸ್ವಾಮಿಯನ್ನು ಕೂಡ ಈಗಾಗಲೇ ಬಂಧನ ಮಾಡಿ ಏನಂದ್ರೆ ಜೆಸಿಯನ್ನು ಮಾಡಿದ್ರೆ ಜುಡಿಷರಿ ಕಸ್ಟಡಿಗೆ ಈಗಾಗಲೇ ಕೊಟ್ಟಿದ್ದಾರೆ ಸೊ ಸದ್ಯ ಒಂದು ಅತ್ಯಾಚಾರ ಪ್ರಕರಣದಲ್ಲಿ ಬೇಕಾದಂತಹ ಪ್ರಮುಖ ಇಬ್ಬರು ಆರೋಪಿಗಳನ್ನು ಈಗ ಪೊಲೀಸರು ಬಂಧನ ಮಾಡಿದಂತಾಗಿದೆ ಧನ್ಯವಾದ ಮಾಹಿತಿಗಾಗಿ